ಸಿನಿ ಕನಸು ಸ್ಯಾಂಡಲ್ವುಡ್ ನ ಎಲ್ಲ ಲೇಟೆಸ್ಟ್ ನ್ಯೂಸ್ ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೇನ್ರಿ ಯೋಚನೆ ಮಾಡ್ತಿದ್ದೀರಾ? ಇದು ನಮ್ಮೆಲ್ಲರ ಮೋಸ್ಟ್ ಫೇವರೇಟ್ ಸಿನಿ ಕನಸು. ಸ್ನೇಹಿತರೆ, ನಮ್ಮೆಲ್ಲ ಶಂಕರ್ನ ಪ್ಲಸ್ ಸಿನಿ ಕನಸು ಫಾಲೋವರ್ಸ್ಗೆ ಮತ್ತೆ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಚಿತ್ರ ಪ್ರೇಮಿಗಳಿಗೆ ಇವತ್ತು ಹೊಸ ಒಂದು ಸುದ್ದಿ. ನಮ್ಮ ಜೊತೆ ಈ ಅಂಧಗಾರ ಚಿತ್ರತಂಡದ ನಿರ್ದೇಶಕರು ಜೈಕುಮಾರ್ ಸರ್ ಮತ್ತೆ ಅದರ ಮುಖ್ಯ ನಾಯಕ ನಟ ನಂದೀಶ್ವರ್, ಕೋ ಸ್ಟಾರ್ ಹರೀಶ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಶಂಕರ್ ನಾಯಕರ ಸಿನಿ ಕನಸುಗೆ ಮತ್ತೆ ಇನ್ನು ನಮ್ಮ ಐಎಂಎಸ್ ಸ್ಟುಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆ ನಾನು ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ, ಅಂಧಗಾರ ನಮ್ಮ ನಿರ್ದೇಶಕರಿಗೆ ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಅಂಧಗಾರ ಅಂದ್ರೆ ಏನು? ಅಂಧಗಾರ ಅಂದ್ರೆ ಫಸ್ಟ್ ಇದಕ್ಕೆ ಬೇರೆ ಟೈಟ್ಲ ಒಂದು 100 ಟೈಟ್ಲ್ ಮೇಲೆ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ಇದ್ರಲ್ಲಿ ಏನಂದ್ರೆ, ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಹೀರೋಗೆ ಕಣ್ ಕಾಣಿಸಲ್ಲ, ಇರಲು ಕಣ್ಣು. ಓಕೆ, ಅಂದ್ರೆ ಕುರುಡ. ಓಕೆ, ಆ ಕುರುಡ ಅಂದ್ರೆ ಅಂಧ. ಓಕೆ, ಅಂಧಗಾರ ಅಂದ್ರೆ ಅಂಧಗಾರ ಅಂತ ಸುಂದರವಾದ ಅನ್ಕೊಂತ ಅದಲ್ಲ, ಅಂಧ ಕುರುಡ ಅಂತ. ಓಕೆ, ಅಂಧ ಅಂದ್ರೆ ಕುರುಡ. ನಾವು ಯಾವಾಗ ಅದೇ ಅನ್ಕೋತೀವಿ, ಅಂಧಗಾರ ಅಂದ್ರೆ ಬ್ಯೂಟಿಫುಲ್ ಅಂತ ಅನ್ಕೋತೀವಿ. ಇಲ್ಲ ಇಲ್ಲ, ಅದಲ್ಲ. ಓಕೆ, ಕುರುಡಗಾರಂಗೆ ಅಂಧಗಾರ ಅಂಧ ಅನ್ನೋ ಪದ ನಾವು ಕ್ರಿಯೇಟ್ ಮಾಡಿದೀವಿ. ಅದಕ್ಕೆ ಅದಾಗೆ ಅದು ರೆಡ್ ಮಾಡಿರೋದು. ವೆರಿ ನೈಸ್ ಆಟ ಅಲ್ಲ ನೋಡಿ, ಟೈಟಲ್ ಇದ್ದ ಅದಕ್ಕೆ ವೆರಿ ನೈಸ್ ನೋಡಿ. ನಮ್ಗೂ ಇದು ಗೊತ್ತಿರಲಿಲ್ಲ, ಅಂಧಗಾರ ಟೈಟಲ್ ಈ ತರ ಇದೆ. ಈ ಸೀಸನ್ ಅಂಧಗಾರ ಇಟ್ಸ್ ಬ್ಯೂಟಿಫುಲ್ ಅನ್ಕೊಂಡಿದ್ದೆ. ವೆರಿ ನೈಸ್ ದಟ್ ಅಂಧಗಾರ ಅಂದ್ರೆ ನೀವು ಅನ್ಕೋಬೇಕು ಬ್ಲೈಂಡ್ನೆಸ್. ಸೊ ಹೀರೋಗೆ ರಾತ್ರಿ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿ. ಸೊ ಅದ್ರ ಬೇಸ್ ಮೇಲೆ ಏನ್ ಕನ್ಫ್ಯೂಸ್ ಅಂದ್ರೆ, ಅಂಧಗಾರ ಕರೆಕ್ಟ್ ಆಗಿತ್ತು, ಬಟ್ ಇವ್ರು ಅಂಧವಾಗಿರೋದ್ರಿಂದ ಇವ್ರ ಅಂಧಗಾರನ, ಬಟ್ ಆ ಅಂಧಗಾರ ನಮ್ಮ ನಂದೀಶ್ವರ್ ಬೆಳ್ಳಿ ಚೆನ್ನಾಗಿದ್ದಾರೆ. ಸೊ ನಿಮ್ಗೆ ಈ ಸಿನಿಮಾ ಮಾಡ್ಬೇಕಾದ್ರೆ, ಓಕೆ ನೀವ್ ಹೇಳಿದ್ರಿ ಅಪ್ಸ್ ಅಂಡ್ ಡೌನ್ಸ್ ಸುಮಾರು ವರ್ಷದಿಂದ ಇಟ್ಕೊಂಡು, ಎಷ್ಟು ವರ್ಷದಿಂದ ಪ್ಲಾನ್ ಅಂಧಗಾರ ಮಾಡ್ಬೇಕು? ಎಲ್ಲಾ ಕಮರ್ಷಿಯಲ್ ಆಗಿ ಮಾಡೋದ್ಕಿಂತ ನಾವು ಕಮರ್ಷಿಯಲ್ ಸಿನಿಮಾ ಎಂಟರ್ಟೈನ್ಮೆಂಟ್ ಇದೆ ಅಲ್ಲ, ಬಟ್ ಒಂದು ಡಿಫ್ರೆಂಟ್ ಕೊಡ್ಬೇಕು ಅಂದ್ರೆ, ಒಂದ್ ರಾತ್ರಿ ನಡೆಯಂತ ಕತೆ. ಒಂದ್ ರಾತ್ರಿ ಅಂದ್ರೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾತ್ರ ಕಣ್ ಕಾಣಬೇಕು. ಈ ಕಾಣದಿರೋ ಟೈಮಲ್ಲಿ ಅವನ ಮನೆಗೆ ಪ್ರಾಬ್ಲಮ್ ಆದ್ರೆ, ಅಂದ್ರೆ ಒಂದು ಬ್ಲಾಕ್ ಮನಿ ಅನ್ನೋದು ಒಂದು ಬರುತ್ತೆ, ಅದನ್ನ ಹೀರೋ ಆದವನು ಕಣ್ ಕಾಣಿಸ್ತಾ ಇರೋ ಅವನು ಅದನ್ನ ಹೇಗೆ ಸೇವ್ ಮಾಡ್ತಾನ ಇಲ್ವಾ ಅನ್ನೋದೇ ಕತೆ. ಆಯ್ತು, ಕತೆ ಅದೋಯ್ತು. ನೀವು ರೆಡಿ ಮಾಡ್ಕೊಂಡು ಹೆಂಗ್ ಬಂತು ಇದು? ಎಷ್ಟು ವರ್ಷದ್ದು ನಿಮ್ದು ಪ್ಲಾನ್ ಇದೆ ಅಂಧಗಾರ ಅನ್ನೋದು? 10 ಇಯರ್ಸ್ ಬ್ಯಾಕ್, 10 ವರ್ಷ. ಬಟ್ ಸ್ಕ್ರಿಪ್ಟ್ ಮಾಡ್ಬಿಟ್ಟೆ 10 ವರ್ಷದ ಮುಂಚೆನೆ ಮಾಡ್ಬಿಟ್ಟೆ. ಬಟ್ ಸ್ಕ್ರೀನ್ ಪ್ಲೇ ನಿಧಾನ ಮಾಡ್ಕೊಂಡು ಮಾಡ್ಕೊಂಡು ಒಂದು ಅತಿ ಚೆನ್ನಾಗಿ ಬಂತು. ಇದ್ರನ್ನ ಸುಮಾರು ಪ್ರೊಡ್ಯೂಸರ್ ಹತ್ರ ಹೇಳಿದೆ, ಬಟ್ ಒಂದು ಹಾಲಿವುಡ್ ಮೂವಿ ತರ ಇದೆ, ಬಟ್ ಇದು ನಮ್ ಕನ್ನಡ ಜನ ತಗೊಂತರ ಇಲ್ವಾ ನೋಡಿ. ಸ್ನೇಹಿತರೆ, ಇವತ್ತು ಒಂದೇ ದಿನಕ್ಕೆ ಬಂದು ಎಲ್ಲ ಆಕ್ಟರ್ಸ್ ಸುದೀಪ್ ಆಗ್ಬೇಕು, ದರ್ಶನ್ ಆಗ್ಬೇಕು ಅಂತ ಹೋಗ್ತೀರಾ? ಅವ್ರ ಎಷ್ಟು ಕಷ್ಟಪಟ್ಟಿದ್ರು ಅಂತ ಯಾರು ತಿಳ್ಕೊಳ್ಳಲ್ಲ. ಇವಾಗ ನಮ್ ನಿರ್ದೇಶಕ 10 ವರ್ಷದಿಂದ ಸ್ಕ್ರಿಪ್ಟ್ ಮಾಡ್ಕೊಂಡು 10 ವರ್ಷ ಆದ್ಮೇಲೆ ಬರ್ತಾರೆ. ಇದಕ್ಕೆ ಅನ್ಸುತ್ತೆ ಹಾರ್ಡ್ ವರ್ಕ್, ಪ್ರತಿಯೊಂದು ಪೇಷನ್ಸ್, ಕಾಮ್, ಪ್ರತಿಯೊಂದು ಇದ್ರೆ, ಅದೇ ತರ ನಿಮ್ ಇದ್ರ ಶ್ರದ್ಧೆ ಅನ್ನೋದಿದ್ರೆ ನಿಮ್ ಸಿನಿಮಾ ಅಂದಾಗ ಯಾವ ಡೊಮೈನ್ ಯಾವ ಫೀಲ್ಡ್ ಅಲ್ಲಿ ಸಕ್ಸೆಸ್ ಮಾಡ್ಬೋದು. ಸಕ್ಸಸ್ ಇಸ್ ಡಿಫ್ರೆಂಟ್, ಬಟ್ ಆ ಪ್ರಾಡಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ಬೋದು. 10 ವರ್ಷ ಆದ್ಮೇಲೆ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಇವ್ರ ಪೇಷನ್ಸ್ಗೆ, ಇವರ ಹಾರ್ಡ್ ವರ್ಕ್ಗೆ ನಿಜವಲ್ಲ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇವಾಗ ನಾವು ನಮ್ಮ ನಾಯಕ ನಟ ನಂದೀಶ್ ಅವರು ಇವಾಗ ಉದಯ ಟಿವಿ ಕಣ್ಮಣಿ ಸೀರಿಯಲ್ ಕೂಡ ಮಿಂಚ್ತಾ ಇದಾರೆ. ಹೋಪ್ಸೋ ಇವಾಗ ಹುಡುಗಿರ್ ಫ್ಯಾನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ, ಸಿನಿಮಾ ಕೂಡ ರಿಲೀಸ್ ಆಗ್ತಾರೆ. ಅಂಧಗಾರ ನೋಡಿ ಅವ್ರ ಫೇಸ್ ಅಲ್ಲಿ ಬೆಳ್ಬೆಳಗ್ಗೆ ಅಂದ. ಸ್ನೇಹಿತರೆ, ಇವಾಗ ನಮ್ ನಂದೀಶ್ವರ್ ಬರೋಣ. ನಂದೀಶ್ ಅವರೇ, ಈ ಸಿನಿಮಾ ನಮ್ ನಿಮ್ ಡೈರೆಕ್ಟರ್ ಅವ್ರು ಅಪ್ರೋಚ್ ಮಾಡಿದಾಗ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಹೇಳಿದಾಗ ಏನ್ ಅನ್ಸ್ತು? ಫಸ್ಟ್ ಆಫ್ ಆಲ್, ಈ ಸಿನಿಮಾ ನನ್ಗೆ ಸಿಕ್ಕಿದ್ದು ಒಂದು ಒಬ್ರು ಪರಮೇಶ್ವರ್ ಅಂತ ಅವರು ನಮ್ಗೆ ಹೇಳಿದ್ರು, ಈ ಸಿನಿಮಾ ಮಾಡ್ತಾ ಇದಾರೆ ಹೋಗಿ ವಿಚಾರಿಸಿ ಅಂತ. ಕಾಮನ್ ಆಗಿ ನಾನು ಎಲ್ಲ ಕಡೆ ಹೋಗ್ತಾ ಇದೆ ಬರ್ತಾ ಇದೆ, ನನಗೂ ಐಡಿಯಾ ಇರಲಿಲ್ಲ ಈ ತರ ಸಿನಿಮಾ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಇದ್ರ ಸಿನಿಮಾ ಮಾಡ್ತಾರೆ. ಕಾಮನ್ ಆಗಿ ಯಾರೋ ನೆಗ್ಲೆಕ್ಟ್ ಮಾಡಿದೆ ನಾನು, ಹೋಗ್ಲಿಲ್ಲ ಕರೆದಾಗ. ಸೊ ಬರ್ತೀನಿ ಅಂದ್ರೆ ಡಿಲೇ ಮಾಡಿ 2ನೇ ದಿನಕ್ಕೆ ಹೋದೆ, ಹೇಳಿದ್ರು ತುಂಬಾ ಕ್ಯೂರಿಯಾಸಿಟಿ ಬಂತು, ಏನೋ ಮಾಡುವ ಸಿನಿಮಾ ಮಾಡ್ತಾರೆ, ಏನೋ ಒಂದು ಹೊಸತನ ಇದೆ ಇದರಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಅಂತ. ಒಳ್ಳೆ ಸಬ್ಜೆಕ್ಟ್ ಇತ್ತು, ಇಷ್ಟ ಆಯ್ತು. ಸೊ ನನಗೆ ಓಪನ್ ಆಗಿ ಹೇಳಿದೆ ಆ ಸಿನಿಮಾ ಮಾಡೋಣ ಸರ್ ಅಂತ. ಸೊ ಅಲ್ಲಿಂದ ಶುರು ಆಯ್ತು ಜರ್ನಿ. ಬಟ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ನನ್ನ ಡೇಟ್ಸ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಡಿಲೇ ಆಯ್ತು. ಆ ಟೈಮ್ ನೀವು ಸೀರಿಯಲ್ಗಳಲ್ಲೂ ಇದ್ದೀರಾ, ಪ್ರೇಮಿಗಳಲ್ಲ, ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಆ ಟೈಮಲ್ಲಿ ಫ್ರೀ ಇದ್ದೆ ಸಿನಿಮಾ, ಓಕೆ ಒಪ್ಕೊಂಡ್ಬೇಕು, ಫ್ರೀ ಇದ್ದೆ ಸಿನಿಮಾ ಒಪ್ಕೊಂಡ್ಮೇಲೆ ನನಗೆ 2 ಪ್ರಾಜೆಕ್ಟ್ ಸಿಕ್ತು ಸೀರಿಯಲ್. ಸರ್ ನಂದೀಶ್ ಅವರೇ, ನಿಮ್ಮ ಫ್ಯಾಮಿಲಿ ಸ್ವಲ್ಪ ಬಿಸಿ ಆಗ್ಬಿಟ್ಟೆ, ನೀವು ನಿಮಗೆ ಮದುವೆ ಆಗಿದೆಯಾ? ಇಲ್ಲ, ಇವಾಗ ಅಂಧಗಾರ ನೈಟ್ ಬ್ಲೈಂಡ್ನೆಸ್ ಅಂತೆಲ್ಲ ಬೇರೆ ಹುಡುಗಿ ಸಿಗೋದು ಕಷ್ಟ ಆಗಲ್ಲ ನಿಮ್ಗೆ ಅಂತ ಕರೆಕ್ಟ್ ಅಲ್ವಾ ಸರ್? ನೆಕ್ಸ್ಟ್ ಅಂಧಗಾರ ಅಂದ್ರೆ ನಿಮ್ಗೆ ಏ ಇವ್ರು ಕೂಡ
ಹಾಕೊಳ್ಳೋದು ಬೇಡ ಅಂತ ಹಂಗೆ ಹಿಂಗೆ ಅನ್ಬಿಟ್ರೆ ಏನ್ ಸರ್ ಇದು ಸಜೆಸ್ಟ್ ಜೋಕಿಂಗ್ ಓಕೆ ಸರ್ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಸಿನಿಮಾ ಅಂದಾಗರ ಸಿನಿಮಾ ರಿಲೀಸ್ ಆಗ್ತಾ ಇದೆ 6ನೇ ತಾರೀಕು ಏಪ್ರಿಲ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ ಚೆನ್ನಾಗಿ ಸಿನಿಮಾ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಬಲವಾದ ನಂಬಿಕೆ ಇದೆ ಸೊ ಅದಕ್ಕೆಲ್ಲ ನಿಮ್ಗೆಲ್ಲ ಸಪೋರ್ಟ್ ಬೇಕು ನಮ್ಮ ಜೊತೆಗೆ ಏಪ್ರಿಲ್ 6ನೇ ತಾರೀಕು ಕಮಿಂಗ್ ಒನ್ ಅದು ನೋಡಿಕೊಂಡು 90 ಮುಂದಿನ ಆಲೋಚನೆ ಮುಂದೆ ಓಕೆ ಇವಾಗ ದೊಡ್ಡ 90 ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ ನಾಯಕ ನಾಟಕಕ್ಕಾಗಿ ಏನ್ ಅನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗುತ್ತೆ ನಾನು ಆಶ್ಚರ್ಯ ಆಗುತ್ತೆ ನಾಯಕ ಅಂತ ಅನ್ಸುತ್ತೆ ಒಂದ್ಸರಿ ತುಂಬಾ ಖುಷಿ ಆಗುತ್ತೆ ಇದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಡೈರೆಕ್ಟರ್ ಜಯಕುಮಾರ್ ಸರ್ಗೆ ಪ್ರೊಡ್ಯೂಸರ್ ಮುರಳಿ ಅವರು ದೇವರಾಜ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಇವರು ಇಲ್ಲಾಂದ್ರೆ ನಾನಿಲ್ಲ ಇವತ್ತು ಪ್ರೊಡ್ಯೂಸರ್ ಇಲ್ಲಾಂದ್ರೆ ಯಾರಿಲ್ಲ ಇವಾಗ ಬರೋಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಶನಿ ಸೀರಿಯಲ್ಲಿ ನಾರದ ಅಲ್ಲಿ ನೀವು ನೋಡಿರ್ಬೋದು ಕ್ಲೀನ್ ಶೇವ್ ನಾರ್ದ ಇಲ್ಲಿ ನಮ್ ದಾಡಿ ನಾರ್ದ ಏನೋ ಫೀಲಿಂಗ್ ಅಲ್ಲಿ ಇದಾರೆ ಯಾವ್ದೋ ಡೌ ಫೀಲಿಂಗ್ ಸರ್ ನೀವು ಸುಮ್ನೆ ಹೇಳಿ ನಮ್ಮ ಹತ್ರ ಕತೆ ಕೊಡ್ತಿದ್ದೀರಾ ನೀವು ನೋಡಿ ಸ್ನೇಹಿತರೆ ಸರ್ ಇವಾಗ ಈ ಸಿನಿಮಾದಲ್ಲಿ ನಾನು ನೋಡಿದ್ದೆ ನಿಮ್ದು ಈ ಸಿನಿಮಾದಲ್ಲೂ ಕೂಡ ನಾನು ಕೆಲವು ಟ್ರೈಲರ್ ನೋಡಿದೀನಿ ಫೋಟೋಸ್ ನಿಮ್ಗೆ ಶೇವ್ ಮಾಡಿ ಮೂರು ಪಟ್ಟೆ ಹಿಡ್ಕೊಂಡು ನೀವು ಇದ್ರಿ ಸೊ ಆಸ್ ಅ ಕಾಮಿನ್ ಏನಾಗಿದ್ರೆ ಅಥವಾ ನೀವು ಇದರಲ್ಲಿ ಏನಾಗಿದ್ರೆ ಹರೀಶ್ ಅವರು ಮೊದಲೇದಾಗಿ ನನ್ನ ಇವರ ಗೆಳೆತನ ತುಂಬಾ ವರ್ಷದ್ದು ಇವನಿಂದರೆ ಈ ಸಿನಿಮಾ ಸಿಕ್ಕಿ ದೋಸ್ತ ಅಂಡರ್ವೇರ್ ದೋಸ್ತ ಎರಡು ಅನ್ಬೋದು ನನಗೆ ಅವಾಗಲೂ ಯಾವುದೇ ಶನಿ ಸೀರಿಯಲ್ ಮಾಡ್ತಾ ಇರಲಿಲ್ಲ ನಾನು ಇವನು ಒಂದು ವಿಲನ್ ಆಗಿ ಮಾಡ್ತಾ ಇದ್ವಿ ಇವನು ಹೀರೋ ನಾನು ವಿಲನ್ ಆಗಿ ಮಾಡ್ತಾ ಇದ್ದು ಗಾಳಿಪಟ ಗಾಳಿಪಟ ಸೀರಿಯಲ್ ಅಲ್ಲಿ ನಮ್ಮ ಇಬ್ಬರು ಗೆಳೆತನ ಶುರು ಆಗಿದ್ದು ಸೊ ಇವನು ಒಂದು ಹೇಳ್ದ ಡೈರೆಕ್ಟರ್ ಹೇಳಿದ್ದು ಅವತ್ತಿಂದ ಅವರಿಂದ ಶನಿಯಾಗಿ ಕೂತ್ಕೊಂಡ್ಬಿಡ್ರಿ ನೀವು ಕಾಗೆ ಯಾವತ್ತು ಶನಿ ಕೆಟ್ಟದಂತ ಇವ್ರು ಹೇಳಿದ್ರು ಆಯ್ತು ನಾನು ಮೀಟ್ ಮಾಡ್ತೀನಿ ಅಂದ್ಬಿಟ್ಟು ಮೀಟ್ ಮಾಡಿದೆ ಅವರು ಕತೆ ಹೇಳಿದ್ರು ಆಕ್ಚುಲಿ ಇವನಿಗಿಂತ ತುಂಬಾ ಪರಿಚಯ ಅವರು ನನಗೆ ನಾನು ಅವ್ರು ಒಂದು ಸಿನಿಮಾ ಮಾಡಿದ್ವಿ ಶ್ರಾವಣ ಅಂತ ತುಂಬಾ 10 ವರ್ಷ ಆಯ್ತು ಸರ್ 10 ವರ್ಷದ ಹಿಂದೆ ನಾವು ಅವರು ಸಿನಿಮಾ ಮಾಡಿದ್ವಿ ಅದರಲ್ಲೂ ಕಾಮಿಡಿ ಕ್ಯಾರೆಕ್ಟರ್ ಸೊ ಅವ್ರು ನನಗೆ ಪರಿಚಯ ಇರಲಿಲ್ಲ ಅಂದ್ಬಿಟ್ಟು ಇವ್ನು ಕರ್ಕೊಂಡು ಪರಿಚಯ ಮಾಡ್ದ ಸೊ ಅವ್ರು ಕತೆ ಹೇಳಿದ್ರು ಹಿಂಗೆ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತೀರ ನೀವು ಅಂತ ನನಗೆ ನಾನು ಕಾಮಿಡಿ ಮಾಡ್ತೀನಾ ಇಲ್ವಾ ನಂಗೆ ಏನು ಗೊತ್ತಿಲ್ಲ ನಾನೊಬ್ಬ ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಯಾವ ಪಾತ್ರ ಕೊಟ್ಟರು ಮಾಡಬಲ್ಲ ಅನ್ನೋ ನಂಬಿಕೆ ಇರೋನು ಸೊ ನಾನು ಗೊತ್ತಿಲ್ಲ ಸರ್ ನೀವು ಕತೆ ಹೇಳಿ ನಾನು ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲ ಅದಿಲ್ಲ ಅಂತ ಓಕೆ ಫೈನ್ ಕತೆ ಹೇಳಿದ್ರು ಸೊ ಕತೆ ಕೇಳ್ತಾ ಕೇಳ್ತಾ ನನ್ನ ಪಾತ್ರ ಏನೋ ಒಂದು ತೂಗೋ ಲೆವೆಲ್ ಅಷ್ಟೇ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ ಅಂದ್ಕೊಂಡೆ ಸೊ ಆಮೇಲೆ ಇಲ್ಲ ಸರ್ ಈಗ ಕತೆ ತುಂಬ ಬೇರೆ ಥರನೇ ಇದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸರಿ ಓಕೆ ಫೈನ್ ಅಂದ್ಬಿಟ್ಟು ಒಂದೆರಡು ಮೂರು ಸಾರಿ ರಿಹರ್ಸಲ್ಲು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ವಿ ಸೊ ಅದಾದಮೇಲೆ ಶೂಟ್ ಹೋಯ್ತು ಶೂಟ್ ಹೋಗಿದ ತಕ್ಷಣ ನಮ್ದು ಕತೆ ಎಲ್ಲ ನಮ್ದೆಲ್ಲ ಜೊತೆ ನಡೀತಿರ್ಬೇಕಾದ್ರೆ ಇವ್ನು ನೋಡಿದ್ರೆ ಕುರುಡ ಸೊ ಇವನ್ ಜೊತೆಗೆ ಹೆಂಗಪ್ಪ ಮತ್ತೆ ಅಲ್ಲಿದ್ದಾಗಲೇ ಹೇಗದ್ ಕಷ್ಟ ಇದ್ರಲ್ಲಿ ಕಣ್ಣಿದ್ದಾಗ ಸೊ ಈಗ ಕುರುಡು ಜೊತೆಗೆ ಆಕ್ಟ್ ಮಾಡ್ಬೇಕಲ್ಲ ಇರ್ಲಿ ಮಾಡೋಣ ಈಗ ನಮ್ಗೆ ಕಣ್ಣು ಕಾಣಲ್ವಲ್ಲ ನಾನು ಕಣ್ಣಿರೋನು ಕುರುಡಂಗೆ ದಾರಿ ತೋರಿಸ್ಬಿಡ್ರಿ ನೀವು ಸರಿ ಓಕೆ ಸೋಷಿಯಲ್ ಸರ್ವಿಸ್ ಮಾಡಿದೀರಾ ನಿಮ್ ಸಿನಿಮಾಗೆ ಆಲ್ ದ ಬೆಸ್ಟ್ ಹಾಗೆ ಕೂಡ ನೀವು ಶನಿ ಸೀರಿಯಲ್ ಕೂಡ ಮಾಡ್ತಿದ್ದೀರಾ ಅದ್ರ ಸಕ್ಕತ್ ಫೇಮಸ್ ಆಗಿದ್ದೀರಾ ಒಂದು ಅದರಲ್ಲೂ ಒಂದು ಒಳ್ಳೆ ಪಕ್ಕ ಪೌರಾಣಿಕ ಪಕ್ಕ ಆಲ್ ದ ಬೆಸ್ಟ್ ಸೀರಿಯಲ್ ಬರ್ತಾ ಇದೆ ಸೊ ಹೋಲ್ ನನ್ನ ಅಂದಾಗರ ಟೀಮ್ ಏನಾಗ್ತೀನಿ ಆಲ್ ದಿ ಬೆಸ್ಟ್ ಇದೇ ತಿಂಗಳು 6ನೇ ತಾರೀಕು ಬರ್ತಾ ಇದೆ ನಾವು ಎಂಟೈರ್ ಶಂಕರ್ ನಾಗ್ ಪ್ಲಸ್ ಸಿನಿಕನೋಸ್ ಟೀಮ್ ಹೋಗ್ತಾ ಇದೀವಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ ದಯವಿಟ್ಟು ನೀವೆಲ್ಲರೂ ಯಾರಿಗೆ ಅಣ್ಣಾಭಿ ಮಾಡಿ ನಾನು ಮತ್ತೆ ಮತ್ತೆ ಕೇಳ್ಕೊತೀನಿ ಇಂಥ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಸಿನಿಮಾ ಬಿದ್ದೋಗುತ್ತೆ ಸಿನಿಮಾ ಬಂದ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅಟ್ಲೀಸ್ಟು ಅವ್ರಿಗೆ ಏನಂದ್ರೆ ಒಂದು ಮಾರಲ್ ಸಪೋರ್ಟ್ ಇಷ್ಟು ಜನ ಬಂದು 30-60% ಪೀಪಲ್ ಸಪೋರ್ಟ್ ಮಾಡೋ ನೆಕ್ಸ್ಟ್ ಫಿಲಮ್ಗೆ ಇವ್ರಿಗೊಂದು ದಾರಿ ದೀಪ ಆಗುತ್ತೆ ಯಂಗ್ಸ್ಟರ್ಸ್ ಒಂದು ಇದಾಗುತ್ತೆ ಹೊಸ ಅದು ಹೊಸ ಸ್ಕ್ರಿಪ್ಟ್ಗೆ ಅವರು ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಆಗಿ ಒಂದು ಇದು ಮಾಡ್ತಾರೆ ಎಲ್ಲರೂ ಒಂದು ಆಲ್ ದ ಬೆಸ್ಟ್ ಅಣ್ಣ ಥ್ಯಾಂಕ್ ಯು ನಮ್ಮ ಥ್ಯಾಂಕ್ ಯು ಓಕೆನಾ